ನಮಸ್ಕಾರ, ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಜಾತ್ರೆ ಎಂದ ತಕ್ಷಣ ನಾವು ಫಸ್ಟ್ ನೆನಪಾಗೋದೇ ಗ್ರಾಮೀಣ ಪ್ರದೇಶ. ಗ್ರಾಮೀಣ ಪ್ರದೇಶ ಸೊಗಡನ್ನು ನಾವು ನೋಡ್ತಾ ಇದ್ದೀವಿ. ಅಜ್ಜಂಪುರದ ಶ್ರೀ ಕೀಲಮ್ಮ ದೇವಿಯ ಒಂದು ಗ್ರಾಮ ದೇವತೆಯ ಒಂದು ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೀತು. ಸಾಂಪ್ರದಾಯಿಕವಂತೆ ಪ್ರತಿ ವರ್ಷವೂ ಸಹ ಈ ಒಂದು ಜಾತ್ರಾ ಮಹೋತ್ಸವ ನಡೀತಿದೆ. ಈ ವರ್ಷವೂ ಸಹ ಇಂದು ಶುಕ್ರವಾರ ಸಂಜೆ 6:15 ಒಂದು ಮುಹೂರ್ತದಲ್ಲಿ ಒಂದು ಶ್ರೀ ಕೀಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿಯೊಂದು ಕೋಮನೂರು ಸಹ ಪ್ರತಿಯೊಂದು ಕೆಲಸವನ್ನು ಹಂಚಿಕೊಂಡು ತೇರನ್ನ ಹೊರಗೆ ಎಳೆದು ಅದನ್ನ ಸಿಂಗಾರ ಮಾಡಿ ಹಾಗೆ ಎಲ್ಲದೂ ಪೂಜೆ ಮಾಡುವ ಮೂಲಕವಾಗಿ ಎಲ್ಲ ಸಮಾಜ ಬಂಧುಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಿಂಗಾರಗೊಂಡಂತಹ ಒಂದು ತೇರುವನ್ನ ಶ್ರೀ ಕೀಲಮ್ಮ ದೇವಿ ಹಾಗೂ ಕೊಲ್ಲಾರಮ್ಮ ದೇವಿಯು ಸರಿಯಾದ ಸಮಯಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ತದನಂತರ ರಥವನ್ನ ಏರ್ತಾರೆ. ರಥವನ್ನು ಏರಿದ ತಕ್ಷಣ ಒಂದು ಅಲ್ಲಿ ಅಜ್ಜಂಪುರದಲ್ಲಿ ಸಾಂಪ್ರದಾಯಿಕವಂತೆ ಪ್ರತಿ ವರ್ಷವೂ ಈ ಒಂದು ತೇರು ಒಂದು ಈ ಒಂದು ಸಂದರ್ಭ ಏಪ್ರಿಲ್ ಸಂದರ್ಭದಲ್ಲಿ ನಡೀತದೆ. ಈ ಒಂದು ತೇರನ್ನು ನೋಡಲು ಬೇರೆ ಊರುಗಳಿಂದ ಸಹ ಆಗಮಿಸುತ್ತಾರೆ. ಬಂದಂತಹ ಒಂದು ನೆಂಟರು ಭಕ್ತಾದಿಗಳು ಸಹ ಒಂದು ತೇರು ಮೈದಾನದಲ್ಲಿದ್ದು ಹಾಗೆ ಒಬ್ಬ ಓರ್ವ ತಂದೆಯು ಸಹ ನನ್ನ ಮಗಳಿಗೆ ತೇರು ಎಳೆಯುವುದು ಕಾಣಬೇಕು ಎಂಬ ನಿಟ್ಟಿನಲ್ಲಿ ಒಂದು ತಂದೆ ಮಗಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ತೇರನ್ನ ಎಳೆಯುವುದನ್ನು ತೋರಿಸುವುದು ಎಲ್ಲರ ಆಕರ್ಷಣೆಯ ಕೇಂದ್ರ ಒಂದು ಬಿಂದುವಾಗಿದೆ ಕಾಣ್ತಾ ಇದೆ. ಅದೇ ರೀತಿ ಪ್ರತಿಯೊಬ್ಬರೂ ಸಹ ಈ ಒಂದು ತೇರು ಮೈದಾನದಲ್ಲಿ ಸಕಲ ಭಕ್ತಾದಿಗಳು ಭಾಗವಹಿಸಿ ತಮ್ಮ ಭಕ್ತಿಯನ್ನ ಪರಾಕಾಷ್ಠೆಯನ್ನ ತೇರಿಗೆ ಒಂದು ಬಾಳೆಯನ್ನು ಎಸೆಯುವುದರ ಮೂಲಕವಾಗಿ ತಮ್ಮ ಕೀಲಮ್ಮ ದೇವಿಗೆ ಒಂದು ಭಕ್ತಿ ಪರಾಕಾಷ್ಠೆಯನ್ನು ತೋರಿಸುವ ಚಿತ್ರದಲ್ಲಿ ಕಾಣ್ತೇವೆ. ಈ ಒಂದು ಸಂದರ್ಭ ಸಂಜೆ ಪ್ರತಿ ವರ್ಷವೂ ಸಂಜೆ ಒಂದು ಈ ಒಂದು ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಾಕ್ಷಿಯಾಗ್ತಾರೆ ಎಂದು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಸಕಲ ಭಕ್ತಾದಿಗಳು ತಮ್ಮ ಭಕ್ತಿ ಪರಾಕಾಷ್ಠೆಯನ್ನು ತೋರಿಸುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಹಾಗೆ ಎಲ್ಲರೂ ಸಹ ಒಂದು ಭಾಗವಹಿಸುವ ಮೂಲಕವಾಗಿ ಹಾಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬಳೆ ತೊಡಿಸುವುದು ಒಂದು ವಿಶೇಷವಾದ ರೀತಿಯಲ್ಲಿ ಕಾಣ್ತಾ ಇದ್ದೇವೆ. ಹಾಗೆಯೇ ಸಣ್ಣ ಮಕ್ಕಳಿಗೆ ಬೇಕಾದ ಆಟಿಕೆ ವಸ್ತುಗಳನ್ನ ಸಹ ಒಂದು ಚಿತ್ರದಲ್ಲಿ ಕಾಣ್ತಿದೆ. ಒಟ್ಟಾರೆಯಾಗಿ ಕೀಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು ಎಂದು ಹೇಳಬಹುದಾಗಿದೆ.